हाय फ्रेंड्स नन्न यूट्यूब चैनल गे तम्मेल्लरिगू आत्मीय स्वागत एसबीआई लसिंद 2000 पीओ हुद्देगळ अंद्रे प्रोबेशनरी हुद्देगळ नेमकातिगागि ईगागले अधिसूचने होडिसिद्रु ई हुद्देगळिगे हेंग अर्जी सल्लिसबेकु अंत कंप्लीट आदंत माहिति ई विडियोदळगे हेळिदिनि अदक्कागि वीडियो स्किप माडरदंग कोने तनक नोडिरि स्नेहितरे अर्जी सल्लिसोकिंत मुंचे निम्मदु मोबाइल दळगे फोटोद सिग्नेचर आमेले डिक्लेरेशन लेफ्ट हैंड थंबद फोटो रेडी इट्कोळ्ळबेकु डिक्लेरेशन नोडि नोटिफिकेशन एरडने पेज ओळगे लास्ट गे मूले आगद लेफ्ट साइड ओळगे अदन्ने सेम पे ओंदु पेज ओळगे बरिबेकु निम्मद मोबाइल ओळगे गूगल क्रोम ब्राउज़र ओपन माड्कोळ्ळ्रि ई सर्च बॉक्स ओळगे SBI स्पेस कोट्टु PO अंत टाइप माडि सर्च माड्रि ಇಲ್ಲಿ ಫಸ್ಟ್ ಲಿಂಕ್ ಬಂದಿರುತ್ತೆ ನೋಡಿ ಪ್ರೊಬೇಷನರಿ ಆಫೀಸರ್ಸ್ ಅಂತ ಕಿಸಿಂದ ಹೇಳಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಪೇಜ್ ಓಪನ್ ಆಗ್ತದೆ ಫುಲ್ ಕೆಳಗಡೆ ಬಂದ್ರೆ ಸ್ನೇಹಿತರೆ ಫುಲ್ ಕೆಳಗಡೆ ಬರ್ರಿ ಫುಲ್ ಕೆಳಗಡೆ ಬಂದ್ರೆ ಇಲ್ಲಿ ಅಪ್ಲೈ ನೌ ಅಂತ ಒಂದು ಆಪ್ಷನ್ ಅದ ಇದರ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ ಇಲ್ಲಿ ಫಸ್ಟ್ ಗೆ ಐತ ನೋಡಿ ಸ್ನೇಹಿತರೆ ರಿಕ್ರೂಟ್ಮೆಂಟ್ ಆಫ್ ಪ್ರೊಬೇಷನರಿ ಆಫೀಸರ್ಸ್ ಅಂತ ಅದಲ್ಲ ಇಲ್ಲಿ ಕೆಳಗೆ ಎಲ್ಲರ ಏನಂದ್ರೆ ಜಸ್ಟ್ ಟಚ್ ಮಾಡ್ರಿ ಇಲ್ಲೆಲ್ಲರ ಟಚ್ ಮಾಡ್ರಿ ಕೆಳಗೆ ಟಚ್ ಮಾಡಿದ ಮೇಲೆ ಈ ರೀತಿ ಏನಂತಂದ್ರೆ ಕೆಳಗೆ ಎರಡು ಆಪ್ಷನ್ ಬರ್ತಾವ ನೋಟಿಫಿಕೇಶನ್ ಓದಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಡೌನ್ಲೋಡ್ ಅಡ್ವರ್ಟೈಸ್ಮೆಂಟ್ ಅಡ್ವರ್ಟೈಸ್ಮೆಂಟ್ ಅಂತ ಲಿಂಕ್ ಅದ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವು ಅರ್ಜಿ ಸಲ್ಲಿಸಬೇಕಂದ್ರೆ ಇಲ್ಲಿ ಅಪ್ಲೈ ಆನ್ಲೈನ್ ಅಂತ ಐತೆ ನೋಡಿ ಸ್ನೇಹಿತರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ ನಾನು ಈಗ ಅರ್ಜಿ ಹೆಂಗ್ ಸಲ್ಲಿಸಬೇಕು ಅಂತ ತೋರಿಸ್ತಾ ಇರೋದ್ರಿಂದ ಈ ಅಪ್ಲೈ ಆನ್ಲೈನ್ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ ಈ ರೀತಿ ಪೇಜ್ ಓಪನ್ ಆಗ್ತದೆ ಇನ್ ಕೇಸ್ ಆಲ್ರೆಡಿ ನೀವು ರಿಜಿಸ್ಟರ್ಡ್ ಮಾಡಿ ಅರ್ಧಕ್ಕೆ ಬಿಟ್ಟಿದ್ರಿ ಅಂತಂದ್ರೆ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಪಾಸ್ವರ್ಡ್ ಈ ಕ್ಯಾಪ್ಚಾ ಕೂಡ ಇಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಅರ್ಜಿಯನ್ನ ಮುಂದುವರಿಸಬಹುದು ಇದೇ ಫಸ್ಟ್ ಟೈಮ್ ನೀವು ರಿಜಿಸ್ಟ್ರೇಷನ್ ಮಾಡ್ತಿದ್ರಿ ಅಂದ್ರೆ ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಐತೆ ನೋಡಿ ಸ್ನೇಹಿತರೆ ಅದರ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ ಈ ರೀತಿ ಪೇಜ್ ಓಪನ್ ಆಗ್ತದೆ ಅಪ್ಲಿಕೇಶನ್ ನೋಡಿ ಒಟ್ಟು 6 ಹಂತದಾಗಿ ಇರ್ತದೆ ಫಸ್ಟ್ ಗೆ ಬೇಸಿಕ್ ಇನ್ಫಾರ್ಮೇಷನ್ ತುಂಬಬೇಕು ಆಮೇಲೆ ಫೋಟೋ ಅಂಡ್ ಸಿಗ್ನೇಚರ್ ಡೀಟೇಲ್ಸ್ ಪ್ರಿವ್ಯೂ ಆಮೇಲೆ ಅಪ್ಲೋಡ್ ಪೇಮೆಂಟ್ಸ್ ಇಷ್ಟು ಹಂತಗಳಲ್ಲಿ ಅಪ್ಲಿಕೇಶನ್ ಅರ್ಜಿಯನ್ನು ತುಂಬಬೇಕಾಗುತ್ತದೆ ಈಗ ಮೊದಲನೇ ಹಂತ ಬೇಸಿಕ್ ಇನ್ಫಾರ್ಮೇಷನ್ ಫಸ್ಟ್ ನೇಮ್ ನಿಮ್ಮದು ಹೆಸರಿಂದ ಫಸ್ಟ್ ನೇಮ್ ತುಂಬಬೇಕು ಈಗ ಉದಾಹರಣೆಗೆ ಯಲ್ಲಪ್ಪ ಕಲ್ಲಪ್ಪ ಎಂಕಂಚಿ ಅಂತ ಇತ್ತಂತ ಕೊಡ್ರಿ ಉದಾಹರಣೆಗೆ ಇದೆ ಎಂಕಂಚಿ ಅಂತ ಕೊಡ್ರಿ ಫಸ್ಟ್ ನೇಮ್ ಅಂದ್ರೆ ಯಲ್ಲಪ್ಪ ಅಂತ ಇಲ್ಲಿ ತುಂಬಬೇಕು ಈ ಮಿಡಲ್ ನೇಮ್ ಅಂತಂದ್ರೆ ಇದು ಕಲ್ಲಪ್ಪ ಅಂತ ಮಿಡಲ್ ನೇಮ್ ಅಂತ ತುಂಬಬೇಕು ಲಾಸ್ಟ್ ನೇಮ್ ಅಂದ್ರೆ ಎಂಕಂಚಿ ಅನ್ನೋದು ಲಾಸ್ಟ್ ನೇಮ್ ನಾಗ ತುಂಬಬೇಕು ಓಕೆನಾ ಈಗ ನೋಡಿ ನಿಮ್ಮದು ಫಸ್ಟ್ ನೇಮ್ ತುಂಬ್ರಿ ಸೇಮ್ ಮತ್ತೊಮ್ಮೆ ಫಸ್ಟ್ ನೇಮೇ ಕನ್ಫರ್ಮ್ ಮಾಡ್ರಿ ಎರಡನೇ ಬಾಕ್ಸ್ ಒಳಗೆ ಮಿಡಲ್ ನೇಮ್ ತುಂಬ್ರಿ ಅದನ್ನೇ ಮತ್ತೊಮ್ಮೆ ತುಂಬ್ರಿ ಲಾಸ್ಟ್ ನೇಮ್ ಕೂಡ ಇಲ್ಲಿ ಎರಡು ಬಾಕ್ಸ್ ನಾಗ ಎರಡು ಟೈಮ್ಸ್ ಎರಡು ಸತಿ ತುಂಬ್ರಿ ನೆಕ್ಸ್ಟ್ ಮೊಬೈಲ್ ನಂಬರ್ ಕೂಡ ಎರಡು ಸತಿ ತುಂಬ್ರಿ ಇನ್ ಕೇಸ್ ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ ನಿಮ್ಮ ಕಡೆ ಇತ್ತು ಅಂತಂದ್ರೆ ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ ಕೂಡ ತುಂಬ್ರಿ ಇಮೇಲ್ ಐಡಿ ಕೂಡ ಎರಡು ಸತಿ ತುಂಬ್ರಿ ಇಲ್ಲಿ ಇಲ್ಲೋರಿ ಇಮೇಲ್ ಐಡಿ ಫಸ್ಟ್ ಇಲ್ಲಿ ತುಂಬ್ತಿರಲ್ಲ ಅದು ಜಿಮೇಲ್ ಅದೋ ಏನಂತ ಕಿಸಿಂದೇಳಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಇಲ್ಲೇನೆ @gmail.com ಅಂತ ಮಾಡ್ಬಿಡ್ರಿ ಈ ಎರಡನೇ ಬಾಕ್ಸ್ ನಾಗ ಏನು ತುಂಬ್ತಿರಲ್ಲ ಇಲ್ಲಿ @gmail ಅಂತಾನೂ ಫುಲ್ ಬರೀರಿ ಬರೆದು ಈ ಕ್ಯಾಪ್ಚಾ ಕೋಡವನ್ನ ಇಲ್ಲಿ ತುಂಬ್ರಿ ಇಲ್ಲಿ ತುಂಬಿ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ರಿ ಇಲ್ಲೋರಿ ಈ ಫಸ್ಟ್ ನೇಮ್ ಮಿಡಲ್ ನೇಮ್ ಲಾಸ್ಟ್ ನೇಮ್ ತುಂಬೋ ಟೈಮ್ ನಾಗ SSLC ಮಾರ್ಕ್ಸ್ ಕಾರ್ಡ್ ನಾಗ ಹೆಂಗದ ಅದನ್ನ ನೋಡ್ರಿ ಇನ್ ಕೇಸ್ ಅಲ್ಲಿ ನಿಮ್ದ್ರಾಗ ಮಿಡಲ್ ನೇಮ್ ಇರಲಿಲ್ಲಪ್ಪ ಅಂದ್ರೆ ಮಿಡಲ್ ನೇಮ್ ತುಂಬ್ಲಾಕ್ ಹೋಗ್ಬೇಡ್ರಿ ಇನ್ ಕೇಸ್ ಲಾಸ್ಟ್ ನೇಮ್ ಇರಲಿಲ್ಲ ಅಂದ್ರೆ ಲಾಸ್ಟ್ ನೇಮ್ ತುಂಬ್ಲಾಕ್ ಹೋಗ್ಬೇಡ್ರಿ ಬರೇ ಫಸ್ಟ್ ನೇಮ್ ಅಷ್ಟೇ ಇತ್ತಂದ್ರೆ ಫಸ್ಟ್ ನೇಮ್ ಅಷ್ಟೇ ತುಂಬ್ರಿ ಫಸ್ಟ್ ನೇಮು ಲಾಸ್ಟ್ ನೇಮ್ ಇತ್ತಂದ್ರೆ ಫಸ್ಟ್ ನೇಮ್ ತುಂಬ್ರಿ ಲಾಸ್ಟ್ ನೇಮ್ ತುಂಬ್ರಿ ಮಿಡಲ್ ನೇಮ್ ಬಿಡ್ರಿ ಮತ್ತೆ ನೀವು SSLC ಮಾರ್ಕ್ಸ್ ಕಾರ್ಡ್ ಬಿಟ್ಟು ಕೇಸಿಂದ್ರೆ ನೀವು ನನ್ನ ಹೆಸರು ನಮ್ಮ ತಂದೆ ಹೆಸರು ನಮ್ದು ಅಡ್ಡ ಹೆಸರು ಅಂತ ಕೇಸಿಂದ ಹೇಳಿ ನಿಮ್ಮಷ್ಟಕ್ಕೆ ನೀವೇ ತುಂಬಾಡ್ರಿ ಓಕೆನಾ ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಮೆಸೇಜ್ ಡಿಸ್ಪ್ಲೇ ಆಗ್ತದೆ ಇಲ್ಲಿ ಜಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡ್ರಿ ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು ಪ್ರೊವಿಷನಲ್ ರಿಜಿಸ್ಟ್ರೇಷನ್ ನಂಬರ್ ಆಮೇಲೆ ಪಾಸ್ವರ್ಡ್ ಇಲ್ಲಿ ಡಿಸ್ಪ್ಲೇ ಆಗ್ತಿರ್ತದೆ ಜಸ್ಟ್ ಇದರದೊಂದು ಸ್ಕ್ರೀನ್ಶಾಟ್ ತಗೊಳ್ರಿ ನಿಮ್ಮದು ಮೇಲ್ ಐಡಿಗೂ ಕೂಡ ಈ ಪ್ರೊವಿಷನಲ್ ರಿಜಿಸ್ಟ್ರೇಷನ್ ನಂಬರ್ ಪಾಸ್ವರ್ಡ್ ಬಂದಿರ್ತದೆ ನೆಕ್ಸ್ಟ್ ಈಗ ಫೋಟೋ ಅಪ್ಲೋಡ್ ಮಾಡಬೇಕು ಇಲ್ಲಿ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು ಸ್ನೇಹಿತರೆ ಫೋಟೋದ ಸೈಜ್ 50 ಕೆಬಿ ಮ್ಯಾಲ್ ಇರಬಾರದು ಆಮೇಲೆ ಸಿಗ್ನೇಚರ್ ದ ಸೈಜ್ 20 ಕೆಬಿ ಮ್ಯಾಲ್ ಇರಬಾರದು ಇದು 10 ರಿಂದ 20 ಕೆಬಿ ಇದು 20 ರಿಂದ 50 ಕೆಬಿ ಫೋಟೋದು ಓಕೆನಾ ಈ ರೀತಿ ಸೈಜ್ ಅನ್ನು ಸೆಟ್ ಮಾಡ್ಕೊಂಡು ಇಟ್ಕೊಳ್ಳ್ರಿ ಆ ಫೋಟೋ ಮತ್ತು ಸಿಗ್ನೇಚರ್ ಅನ್ನು ಕ್ರಾಪ್ ಮಾಡೋದು ಹೆಂಗೆ ಮಾಡಬೇಕು ಆಮೇಲೆ ರಿಸೈಜ್ ಹೆಂಗೆ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡಂಬ್ರಿ ಫಸ್ಟ್ ನಿಮ್ಮದು ಮೊಬೈಲ್ ಒಳಗೆ ಗ್ಯಾಲರಿ ಓಪನ್ ಮಾಡ್ಕೊಳ್ಳ್ರಿ
ಆ ಗ್ಯಾಲರಿ ಒಳಗೆ ಏನಪ್ಪ ಅಂದ್ರೆ ಯಾವ ಫೋಲ್ಡರ್ ಒಳಗೆ ನಿಮ್ಮದು ಫೋಟೋ ಇರ್ತದಲ್ಲ ಆ ಫೋಲ್ಡರ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಆ ಫೋಟೋ ಆ ಫೋಲ್ಡರ್ ಸೆಲೆಕ್ಟ್ ಮಾಡಿದ ಮೇಲೆ ನಿಮ್ಮದು ಫೋಟೋ ಓಪನ್ ಮಾಡ್ಕೊಳ್ರಿ. ಇಲ್ಲಿ ಅನ್ನೆಸೆಸರಿ ಬ್ಯಾಕ್ಗ್ರೌಂಡ್ ಏನು ಮಾಡ್ಬೇಕು, ಇಲ್ಲಿ ಕಟ್ಟಿಂಗ್ ಮಾಡ್ಬೇಕು. ಜಸ್ಟ್ ಈ ಫೋಟೋ ಎಷ್ಟದ ಅಷ್ಟೇ ಕ್ರಾಪ್ ಮಾಡ್ಕೊಳ್ಬೇಕು. ಅದು ಕ್ರಾಪ್ ಹೆಂಗೆ ಮಾಡ್ಕೊಳ್ಬೇಕು, ಜಸ್ಟ್ ಇಲ್ಲಿ ಪೆನ್ನಿನ ಚಿತ್ರ ನೋಡ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಪೆನ್ನಿನ ಚಿತ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕ್ರಾಪಿಗೆ ಆಪ್ಷನ್ ಬರ್ತದೆ. ಈ ಮೂಲೆ ಹಿಡಿದು ಜಸ್ಟ್ ಮ್ಯಾಲೆ ತೊಗೊಳ್ರಿ, ಅದೇ ರೀತಿ ಮ್ಯಾಲಿಂದ ಮೂಲೆ ಹಿಡಿದು ಕೆಳಗೆ ತೊಗೊಳ್ರಿ. ಕರೆಕ್ಟ್ ಫೋಟೋ ಏನಪ್ಪ ಅಂದ್ರೆ ಸೆಟ್ ಮಾಡಿಕೊಂಡು ಇಲ್ಲಿ ಸೇವ್ ಅಂತ ಒಂದು ಆಪ್ಷನ್ ಐತೆ ನೋಡಿ ಸ್ನೇಹಿತರೆ ಮೂಲೆಯಾಗ, ಈ ಸೇವ್ ಮೇಲೆ ಕ್ಲಿಕ್ ಮಾಡಿರಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮದು ಫೋಟೋ ಏನಾಯ್ತು, ಸೇವ್ ಆಯ್ತು ಸ್ನೇಹಿತರೆ. ಇದೇ ರೀತಿ ಸಿಗ್ನೇಚರು, ಆಮೇಲೆ ಲೆಫ್ಟ್ ಹ್ಯಾಂಡ್ ತಂಬು, ಆಮೇಲೆ ಡಿಕ್ಲರೇಷನ್, ಇವು ನಾಲ್ಕು ಈ ರೀತಿ ಕ್ರಾಪ್ ಮಾಡಿಕೊಡ್ರಿ. ಇನ್ನು ಈಗ ರೀಸೈಜ್ ಮಾಡೋದು ನೋಡಮ್ರಿ. ರೀಸೈಜ್ ನೋಡ್ರಿ, ಜಸ್ಟ್ ನಿಮ್ಮದು ಫೋಟೋ ಆಗಲಿ ಸಿಗ್ನೇಚರ್ ಆಗಲಿ ಯಾವುದೇ ಡಾಕ್ಯುಮೆಂಟ್ಸ್ಗಳನ್ನು ರೀಸೈಜ್ ಮಾಡ್ಬೇಕಂದ್ರೆ ನಿಮ್ಮದು ಮೊಬೈಲ್ದೊಳಗೆ ಒಂದು ಆ್ಯಪ್ ಇನ್ಸ್ಟಾಲ್ ಮಾಡಬೇಕಾಗ್ತದೆ. ಆ್ಯಪ್ ಹೆಂಗೆ ಇನ್ಸ್ಟಾಲ್ ಮಾಡ್ತೀರಿ, ನಿಮ್ಮ ಮೊಬೈಲ್ದೊಳಗೆ ಪ್ಲೇ ಸ್ಟೋರ್ ಓಪನ್ ಮಾಡಿಕೊಡ್ರಿ. ಪ್ಲೇ ಸ್ಟೋರ್ ಓಪನ್ ಮಾಡಿದ ಮೇಲೆ ಇಲ್ಲಿ ಕ್ಯೂ ರೆಡ್ಯೂಸ್ ಲೈಟ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡ್ರಿ. ಕ್ಯೂ ರೆಡ್ಯೂಸ್ ಲೈಟ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡ್ರಿ. ಈ ರೀತಿ ಇಮೇಜ್ ಕಾಣ್ತದೆ. ಆ ಇಮೇಜ್ ಮುಂದೆ ಕಾಂಪ್ರೆಸ್ ಇಮೇಜ್ ಸೈಜ್ ಇನ್ ಕೆ ಬಿ ಆ್ಯಂಡ್ ಎಂ ಬಿ ಅಂತ ಇರ್ತದೆ. ಈ ಆ್ಯಪ್ ಏನಪ್ಪ ಅಂದ್ರೆ ಇನ್ಸ್ಟಾಲ್ ಮಾಡ್ಕೊಳ್ರಿ. ಇನ್ಸ್ಟಾಲ್ ಹೆಂಗೆ ಮಾಡ್ಕೊಳ್ತೀರಿ, ಇಲ್ಲಿ ಓಪನ್ ಅಂತ ಬಂದದ, ಯಾಕಂದ್ರೆ ನಂದು ಮೊಬೈಲ್ದೊಳಗೆ ಈ ಆ್ಯಪ್ ಇನ್ಸ್ಟಾಲ್ ಅದ. ನಿಮ್ಮದು ಮೊಬೈಲ್ದೊಳಗೆ ಇನ್ಸ್ಟಾಲ್ ಅಂತ ಬರ್ತದೆ. ಆ ಇನ್ಸ್ಟಾಲ್ ಅಂತ ಏನು ಬಂದಿರ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿರಿ, ನಿಮ್ಮದು ಮೊಬೈಲೊಳಗೆ ಈ ಆ್ಯಪ್ ಇನ್ಸ್ಟಾಲ್ ಆಗ್ತದೆ. ನೆಕ್ಸ್ಟ್ ಆ ಆ್ಯಪ್ ಓಪನ್ ಮಾಡ್ಕೊಳ್ರಿ. ನೋಡ್ರಿ, ನಿಮ್ಮದು ಮೊಬೈಲ್ದೊಳಗೆ ಈ ರೀತಿ ಆ ಆ್ಯಪ್ ಕಾಣ್ತಿರ್ತದೆ. ಈ ಆ್ಯಪನ್ನು ಓಪನ್ ಮಾಡ್ಕೊಳ್ರಿ. ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಚೂಸ್ ಫೋಟೋ ಅಂತ ಐತೆ ನೋಡಿ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಚೂಸ್ ಫೋಟೋದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಫೋಟೋಗಳು ಓಪನ್ ಆಗ್ತವೆ. ನಿಮ್ಮದು ಫೋಟೋ ಮತ್ತು ಸಿಗ್ನೇಚರ್ ಯಾವುದು ಫೋಲ್ಡರ್ ಒಳಗದ ಆ ಫೋಲ್ಡರ್ ಸೆಲೆಕ್ಟ್ ಮಾಡ್ಕೊಳ್ರಿ. ಆಮೇಲೆ ಆ ಫೋಲ್ಡರ್ ಒಳಗೆ ಆ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಫೋಟೋ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಆ ಫೋಟೋದ ಸೈಜ್ ಏನಾದ ಸ್ನೇಹಿತರೆ, 357.6 ಕೆ ಬಿ ಅದ. ನಮಗೆಷ್ಟು ಬೇಕು, 50 ಕೆ ಬಿ ಒಳಗೆ ಬೇಕು. ಇಲ್ಲಿ ಇನ್ನೊಂದು ಎರಡು ಸೆಟ್ಟಿಂಗ್ ಮಾಡ್ಕೊಳ್ಬೇಕು. ಕ್ವಾಲಿಟಿ ಯಾವಾಗಲೂ ಆಫ್ ಇಡಬೇಕು, ಇದು ಯಾವಾಗಲೂ ಕೆ ಬಿನೇ ಸೆಲೆಕ್ಟ್ ಇರಬೇಕು. ಇಲ್ಲಿ ಎಂ ಬಿ ಸೆಲೆಕ್ಟ್ ಮಾಡ್ಲಕ್ಕೂ ಅದ, ಬಟ್ ಕೆ ಬಿ ಮಾತ್ರ ಸೆಲೆಕ್ಟ್ ಇರಬೇಕು. ಇಲ್ಲಿ ಸೈಜ್ ಎಷ್ಟು ಬೇಕು ನಿಮಗೆ, 50 ಕೆ ಬಿ ಒಳಗೆ ಬೇಕಲ್ಲ, ನಾನು 40 ಕೆ ಬಿ ಅಂತ ಮಾಡ್ತೀನಿ. ಈ ರೀತಿ ನೀವು ಟೈಪ್ ಮಾಡಿರಿ. ಜಸ್ಟ್ ಇಲ್ಲಿ ಕೆಳಗಡೆ ಕಾಂಪ್ರೆಸ್ ಅಂತ ಕಾಣ್ತಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ಮೇಲೆ ನಿಮ್ಮದು ಫೋಟೋದ ಸೈಜ್ ಏನಾಯ್ತು ಸ್ನೇಹಿತರೆ, 37.75 ಕೆ ಬಿಗೆ ರೆಡ್ಯೂಸ್ ಆಯಿತು. ನೋಡಿರಿ, ಮೊದಲು 357 ಕೆ ಬಿ ಇತ್ತು, ಈಗ 37 ಕೆ ಬಿಗೆ ರೆಡ್ಯೂಸ್ ಆಯಿತು. ಅದೇ ರೀತಿ ಸೇಮ್ ಸೈನ್ ಕೂಡ ರೀಸೈಜ್ ಮಾಡಬೇಕು. ಹೆಂಗೆ, ಚೂಸ್ ಫೋಟೋ ಮಾಡಿರಿ. ಇಲ್ಲಿ ಯಾವುದು ಫೋಲ್ಡರ್ ಒಳಗೆ ನಿಮ್ಮದು ಸೈನ್ ಅದ, ಆ ಫೋಲ್ಡರನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಸಿಗ್ನೇಚರ್ ಇರ್ತಕ್ಕಂಥ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಈ ರೀತಿ ಆ್ಯಪ್ನಾಗ ನಿಮ್ಮದು ಸಿಗ್ನೇಚರ್ ಇಂಪೋರ್ಟ್ ಆಯಿತು. ಇದೇನು 20 ಕೆ ಬಿ ಒಳಗಡೆ ಬೇಕು, ನಾನೇನು ಮಾಡ್ತೀನಿ, 15 ಕೆ ಬಿ ಅಂತ ಟೈಪ್ ಮಾಡಿ ಇಲ್ಲಿ ಕಾಂಪ್ರೆಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೈಜ್ ನೋಡಿ ಸ್ನೇಹಿತರೆ, ಮೊದಲು 54 ಕೆ ಬಿ ಇತ್ತು, ಈಗ 14 ಕೆ ಬಿಗೆ ಅದು ರೆಡ್ಯೂಸ್ ಆಯ್ತು ಸ್ನೇಹಿತರೆ. ಈ ರೀತಿ ಏನಂದ್ರೆ ನಿಮ್ಮ ಥಂಬ್ ಇಂಪ್ರೆಷನ್ ಆಗಿರ್ಬೋದು, ಡಿಕ್ಲರೇಷನ್ ಕೂಡ ಆಗಿರ್ಬೋದು, ಈ ರೀತಿ ರೀಸೈಜ್ ಮಾಡ್ಬೇಕು. ಕ್ರಾಪ್ ಮಾಡೋದು ಹೆಂಗೆ, ರೀಸೈಜ್ ಮಾಡೋದು ಹೆಂಗೆ ಅಂತ ಗೊತ್ತಾಯ್ತಲ್ಲ. ಈಗೇನು ಮಾಡ್ರಿ, ಅಪ್ಲಿಕೇಶನ್ ಓಪನ್ ಮಾಡ್ಕೊಡ್ರಿ. ಫಸ್ಟಿಗೆ ಕೇಳೋಣ, ಫೋಟೋ ಅಪ್ಲೋಡ್ ಮಾಡೋಕೆ ಕೇಳೋಣ. ಜಸ್ಟ್ ಇಲ್ಲಿ ಚೂಸ್ ಫೈಲ್ ಅಂತ ಅದು ನೋಡಿ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಮೂರು ಆಪ್ಷನ್ ಕಾಣ್ತವೆ. ಇಲ್ಲಿ ಮೂರನೇದ್ದು ಮೀಡಿಯಾ ಅಂತ ಅಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಪೇಜ್ ಓಪನ್ ಆಗ್ತದೆ ನೋಡ್ರಿ. ಇಲ್ಲಿ ಡಾಕ್ಯುಮೆಂಟ್ಸ್ ಅಂತ ಸೆಲೆಕ್ಟ್ ಅದು, ಆ್ಯಕ್ಚುಲಿ ರೀಸೆಂಟ್ ಅಂತ ಸೆಲೆಕ್ಟ್ ಆಗಿರ್ತದೆ ನಿಮ್ದ್ರೊಳಗೆ. ಈ ರೀತಿ ರೀಸೆಂಟ್ ಅಂತ ಸೆಲೆಕ್ಟ್ ಆಗಿರ್ತದೆ. ಇನ್ ಕೇಸ್ ಆಗಿಲ್ಲಪ್ಪ ಅಂದ್ರೆ ಇಲ್ಲಿ ಮೂರು ಕಡ್ಡಿ ಮೇಲೆ ಕ್ಲಿಕ್ ಮಾಡಿ ಮ್ಯಾಲಿನ ಫಸ್ಟ್ ಆಪ್ಷನ್ ರೀಸೆಂಟ್ ಅಂತಿರ್ತದೆ, ರೀಸೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ಫೋಟೋ ನೋಡ್ರಿ, ಇಲ್ಲಿ ರೀಸೆಂಟ್ ಒಳಗೆ ಇಲ್ಲಿ ಫೋಟೋ ಕಾಣ್ತಿರ್ತದೆ, ಇಲ್ಲಿ ಮ್ಯಾಲೇನೆ ಕಾಣ್ತಿರ್ತವೆ. ಯಾಕಂದ್ರೆ ಈಗ ಸದ್ಯಕ್ಕೆ ರೀಸೆಂಟ್ ಈಗ ಈ ರೀಸೈಜ್ ಮಾಡಿವಲ್ಲ ಇದ್ರದ್ದು, ಅದಕ್ಕಾಗಿ ಇಲ್ಲಿ ಕಾಣ್ತಿರ್ತದೆ. ಇಲ್ಲಿ ಅದರ ಫೋಟೋದ ಮುಂದೆ ಸೈಜ್ ಕೂಡ ಇರ್ತದೆ. ಅಲ್ಲಿ ರೆಡ್ಯೂಸ್ ಆಗಿದ್ದ ಸೈಜ್ನ ಇರ್ತದೆ, ಸೈಜಿನ ಫೋಟೋನ ಇರ್ತದೆ, ರೆಡ್ಯೂಸ್ ಆಗ್ಲಾರ್ದ ಸೈಜಿಂದನು ಫೋಟೋ ಇರ್ತದೆ. ನೀವು ರೆಡ್ಯೂಸ್ ಆಗಿರ್ತಕ್ಕಂಥ ಸೈಜಿಂದು ಫೋಟೋದ ಮೇಲೆ ಜಸ್ಟ್ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ಮೇಲೆ ಅದೇನಾಯ್ತು, ವೆಬ್ಸೈಟ್ ಒಳಗೆ ಅಪ್ಲೋಡ್ ಆಯ್ತು ಸ್ನೇಹಿತರೆ. ಜಸ್ಟ್ ಇಲ್ಲಿ ಒಂದು ಬಾಕ್ಸ್ ಐತೆ ನೋಡ್ರಿ, ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿರಿ, ಈ ರೀತಿ ಪಾಸ್ ಮಾರ್ಕ್ ಬೀಳ್ತದೆ. ನೆಕ್ಸ್ಟ್ ಸಿಗ್ನೇಚರ್ ಕೂಡ ಸೇಮ್ ಅದೇ ರೀತಿ ಅಪ್ಲೋಡ್ ಮಾಡಿರಿ ಸ್ನೇಹಿತರೆ. ಸೇಮ್ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿರಿ, ಈ ರೀತಿ ಪಾಸ್ ಮಾರ್ಕ್ ಬೀಳ್ತದೆ. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಐತೆ ನೋಡ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ಈ ರೀತಿ ಪೇಜ್ ಓಪನ್ ಆಗ್ತದೆ. ಡೀಟೇಲ್ಸನ್ನು ತುಂಬಂಬ್ರಿ ಸ್ನೇಹಿತರೆ. ಇದರಲ್ಲಿ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ನಿಮ್ಮದು ಯಾವುದು ಕ್ಯಾಟಗರಿ ಈ ಐದರೊಳಗೆ ಆ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಕ್ಯಾಟಗರಿ ಸೆಲೆಕ್ಟ್ ಮಾಡಿದ ಮೇಲೆ ಈ ರೀತಿ ಮೆಸೇಜ್ ಬರ್ತದೆ. ಜಸ್ಟ್ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ.
ನೆಕ್ಸ್ಟ್ ಕೆಳಗಡೆ ಎರಡನೇದು ಸಬ್ ಕಾಸ್ಟ್ ಗಳನ್ನು ನಿಮ್ಮದು ಜಾತಿ ಯಾವುದು ಆ ಜಾತಿಯನ್ನ ಇಲ್ಲಿ ತುಂಬ್ರಿ ನೆಕ್ಸ್ಟ್ ನೀವು ಹ್ಯಾಂಡಿಕ್ಯಾಪ್ ಅನ್ನೋದು ಕೇಳನ ಇಲ್ಲಿ ಈ ಅಂಗವಿಕಲ ಅಭ್ಯರ್ಥಿ ಇದ್ರಿ ಅಂತ ಕೇಳನ ಇನ್ ಕೇಸ್ ನೀವು ಅಂಗವಿಕಲ ಅಭ್ಯರ್ಥಿ ಇದ್ರೆ ಎಸ್ ಕೊಡ್ರಿ ಇಲ್ಲಂದ್ರೆ ನೋ ಕೊಡ್ರಿ ಇನ್ ಕೇಸ್ ನೀವು ಅಂಗವಿಕಲ ಅಭ್ಯರ್ಥಿ ಅಂತ ಎಸ್ ಕೊಟ್ರೆ ಅಲ್ಲಿ ಡೀಟೇಲ್ಸ್ ಕೇಳ್ತಾ ಸ್ನೇಹಿತರೆ ಟೈಪ್ಸ್ ಆಫ್ ಅಂಗವಿಕಲ ಯಾವುದು ರೀತಿ ಒಳಗೆ ಅಂಗವಿಕಲ ಇದ್ರಿ ಅಂತ ಟೈಪ್ಸ್ ಕೇಳ್ತಾ ಅದರಾಗಿ ನೀವು ಸೆಲೆಕ್ಟ್ ಮಾಡಬೇಕಾಗ್ತದೆ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಎಲ್ಲಾನು ಏನಪ್ಪ ಅಂದ್ರೆ ಪ್ರತಿಯೊಂದನ್ನು ಅಂಗವಿಕಲಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಕೇಳ್ತದೆ ನಮ್ಮ ಜಸ್ಟ್ ಇಲ್ಲಿ ನೋ ಅಂತ ಕೊಡ್ತೀನಿ ಸ್ನೇಹಿತರೆ ಇಲ್ಲಿಂದ ಇಲ್ಲಿ ತನಕ ಏನದಲ್ಲ ಇದು ಇದೇನ ಅಂದ್ರೆ ಯಾವುದು ಎಸ್ ನೋ ಕೊಡುವಂತ ಅವಶ್ಯಕತೆ ಇಲ್ಲ ಇಲ್ಲಿ ಏನೋ ಏನಪ್ಪ ಅಂದ್ರೆ ವರ್ಕ್ ಆಗಕಂತಿಲ್ಲ ಅದು ಬಿಟ್ಟು ಬಿಡಿರದು ಜಸ್ಟ್ ನೆಕ್ಸ್ಟ್ ಬರಿ ಸ್ನೇಹಿತರೆ ಆರ್ ಯು ಪರ್ಸನ್ ವಿತ್ ಸ್ಪೆಸಿಫೈಡ್ ಡಿಸೆಬಿಲಿಟಿ ಅಂತ ಕೇಳರೆ ಅದು ಅಂಗವಿಕಲಕ್ಕೆ ಸಂಬಂಧಪಟ್ಟಂಗ ಮಾಹಿತಿ ಕೇಳನ ಜಸ್ಟ್ ಇಲ್ಲಿ ನೋ ಕೊಡ್ರಿ ನೆಕ್ಸ್ಟ್ ಅಂಗ ಮೇಲೆ ತಗೊಳ್ಳಿ ಸ್ನೇಹಿತರೆ ಅಂಗವಿಕಲ ಸಂಬಂಧಪಟ್ಟಂಗೆ ಐತೆ ಅದು ಕೆಳಗಂತಕ ನೆಕ್ಸ್ಟ್ ರಿಲಿಜಿಯಸ್ ಟು ವಿಚ್ ಯು ಬಿಲಾಂಗ್ ಟು ಅಂತ ಕೇಳನ ಇಲ್ಲಿ ಜಸ್ಟ್ ನಿಮ್ದು ಧರ್ಮ ಯಾವುದು ಅಂತ ನಿಮ್ದು ಧರ್ಮವನ್ನು ಸೆಲೆಕ್ಟ್ ಮಾಡ್ಕೊಡ್ರಿ ಧರ್ಮ ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ರಿಲಿಜಿಯಸ್ ಮೈನಾರಿಟಿ ಏನಂತ ಕೇಳನ ಅಂದ್ರೆ ನೀವು ಅಲ್ಪಸಂಖ್ಯಾತ ಅಭ್ಯರ್ಥಿ ಏನಂತ ಕೇಳನ ನೀವು ಅಲ್ಪಸಂಖ್ಯಾತರ ಅಭ್ಯರ್ಥಿಗಳಿದ್ರೆ ಎಸ್ ಕೊಡ್ರಿ ಇಲ್ಲಂದ್ರೆ ನೋ ಕೊಡ್ರಿ ನೆಕ್ಸ್ಟ್ ಇಲ್ಲಿ ಮಾಜಿ ಸೈನಿಕ ಅಭ್ಯರ್ಥಿ ಇದ್ರಿ ಏನಂತ ಕೇಳನ ಇಲ್ಲಿ ನೀವು ಮಾಜಿ ಸೈನಿಕ ಅಭ್ಯರ್ಥಿ ಇದ್ರೆ ಎಸ್ ಕೊಡ್ರಿ ಇಲ್ಲಂದ್ರೆ ನೋ ಕೊಡ್ರಿ ನೆಕ್ಸ್ಟ್ ಮಾಜಿ ಸೈನಿಕ ಅಭ್ಯರ್ಥಿ ಇಲ್ಲಿ ಎಸ್ ಕೊಟ್ರೆ ಉಳಿಕಿರ್ತಕ್ಕಂಥ ಏನಪ್ಪ ಅಂದ್ರೆ ಇಲ್ಲಿ ಡೀಟೇಲ್ಸ್ ಕೇಳ್ತಾನೆ ಸ್ನೇಹಿತರೆ ಅವ ನೆಕ್ಸ್ಟ್ ಇದೇನದಲ್ಲ ಜಸ್ಟ್ ಇಲ್ಲಿ ಏನು ಕೇಳಿದಾನೆ ಅಂತಂದ್ರೆ ಪಿ ಓ ಎಕ್ಸಾಮ್ ಇನ್ನುವರೆಗೆ ಎಷ್ಟು ಸರ್ತಿ ನೀವು ಬರೆದಿರಿ ಅಂತ ಕೇಳೋಣ ಇಲ್ಲಿ ಎಷ್ಟು ಅಟೆಂಪ್ಟ್ ನೀವು ಬರೆದಿರಿ ಅದನ್ನು ಇಲ್ಲಪ್ಪ ಅಂದ್ರೆ ಇಲ್ಲಿ ತುಂಬಬೇಕು ನೀವು ಲೋನ್ ಅದೆಲ್ಲ ತೊಗೊಂಡು ರೀಪೇಮೆಂಟ್ ಮಾಡಲಾರ್ದೆ ಏನಾರ ಇಂಥ ಪ್ರಾಬ್ಲಮ್ ಅದಾವೇನಂತ ಕೇಳೋಣ ಇಲ್ಲಿ ಲೋನಿಂದ ಏನಾರ ಪ್ರಾಬ್ಲಮ್ ಇದ್ರೆ ಎಸ್ ಕೊಡ್ರಿ ಇಲ್ಲಂದ್ರೆ ನೋ ಕೊಡ್ರಿ ನೆಕ್ಸ್ಟ್ ಇಲ್ಲಿ ಕ್ಯಾರೆಕ್ಟರ್ ಅಥವಾ ಮೊರಲ್ ಟ್ರ್ಯಾಪ್ಟಿಟ್ಯೂಡ್ ಕೇಳೋಣ ಸ್ನೇಹಿತರೆ ಏನಾದರೂ ಅಡ್ವರ್ಸ್ ಅಫೆಕ್ಟ್ ಆಯ್ತೇನಂತ ಕೇಳೋಣ ಇಲ್ಲೆಲ್ಲ ಜಸ್ಟ್ ನೋ ಕೊಟ್ಕೋತ ಹೋಗ್ರಿ ಸ್ನೇಹಿತರೆ ಇದು ಅರಿ ಎಂಪ್ಲಾಯಿ ಏನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಏನಂತ ಕೇಳೋಣ ಅಂದರೆ ಸ್ಟೇಟ್ ಬ್ಯಾಂಕಿದ ಎಂಪ್ಲಾಯಿ ಅದೀರಿ ಅಂತ ಕೇಳೋಣ ಇದ್ರೆ ಎಸ್ ಕೊಡ್ರಿ ಇಲ್ಲಂದ್ರೆ ನೋ ಕೊಡ್ರಿ ನೆಕ್ಸ್ಟ್ ಸ್ಟೇಟ್ ಬ್ಯಾಂಕ್ನಾಗ ಏನಾದರೂ ಆಫೀಸರ್ಸ್ ಏನಾರ ಇದ್ದೀನಿ ಅಂತ ಕೇಳೋಣ ಇದ್ರೆ ಎಸ್ ಕೊಡ್ರಿ ಇಲ್ಲಂದ್ರೆ ನೋ ಕೊಡ್ರಿ ನೆಕ್ಸ್ಟ್ ಆರ್ ಯು ಎನ್ ಎಕ್ಸ್ ಎಂಪ್ಲಾಯ್ ಆಫ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕೇಳೋಣ ಸ್ನೇಹಿತರೆ ಅಂದರೆ ನೀವು ಮೊದಲು ವರ್ಕ್ ಮಾಡಿರೋ ಸ್ಟೇಟ್ ಬ್ಯಾಂಕ್ನಾಗ ಆಮೇಲೆ ವರ್ಕ್ ಮಾಡಿ ಆಮೇಲೆ ರಿಸೈನ್ ಏನಾದರೂ ಮಾಡಿರಿ ಅಂತ ಕೇಳೋಣ ಜಸ್ಟ್ ಇಲ್ಲಿ ನೋ ಕೊಡ್ರಿ ಆಮೇಲೆ ಇದು ಕೂಡ ಎಕ್ಸ್ ಎಂಪ್ಲಾಯ್ ಇದೆ ಐತಿ ನೆಕ್ಸ್ಟ್ ಇಲ್ಲಿ ಪ್ಯಾನ್ ನಂಬರ್ ಕೇಳ ನೋಡಿ ಸ್ನೇಹಿತರೆ ಪ್ಯಾನ್ ಕಾರ್ಡ್ ನಂಬರ್ ಕೇಳಿದಾನ ಇಲ್ಲಿ ಪ್ಯಾನ್ ಕಾರ್ಡ್ ನಂಬರ್ ತುಂಬ್ರಿ ನ್ಯಾಷನಾಲಿಟಿ ಇಲ್ಲಿ ಇಂಡಿಯನ್ ಅಂತೂ ಸೆಲೆಕ್ಟ್ ಐತಿ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಡ್ರಿ ಸ್ನೇಹಿತರೆ ಇಲ್ಲಿ ಜಸ್ಟ್ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಡ್ರಿ ನೆಕ್ಸ್ಟ್ ಇಲ್ಲಿ ಸ್ಟೇಟ್ ಕೋಡ್ ಇಲ್ಲಿ ಸ್ಟೇಟ್ ಸೆಲೆಕ್ಟ್ ಮಾಡಿದ ಕೂಡಲೇ ಸ್ಟೇಟ್ ಕೋಡ್ ಆಟೋಮೆಟಿಕ್ ಬರ್ತದೆ ಸ್ನೇಹಿತರೆ ಇಲ್ಲಿ ನೋಡ್ರಿ ಸ್ಟೇಟ್ ಸೆಲೆಕ್ಟ್ ಮಾಡಿದ್ರೆ ಸ್ಟೇಟ್ ಕೋಡ್ ಬಂತು ಓಕೆನಾ ಈಗ ಎಕ್ಸಾಮಿನೇಷನ್ ಸೆಂಟರ್ ಸೆಲೆಕ್ಟ್ ಮಾಡ್ಕೊಬೇಕು ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ ಎಲ್ಲಿ ಬೇಕು ಎಕ್ಸಾಮಿನೇಷನ್ ಸೆಂಟರನ್ನು ಸೆಲೆಕ್ಟ್ ಮಾಡ್ಕೊಡ್ರಿ ನೆಕ್ಸ್ಟ್ ಇಲ್ಲಿ ಮೇನ್ ಎಕ್ಸಾಮಿನಿಂದ ತುಂಬಬೇಕು ಮೇನ್ ಎಕ್ಸಾಮಿನಿಂದನು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿರಿ ಸ್ಟೇಟ್ ಮೇನ್ ಎಕ್ಸಾಮಿನೇಷನ್ ಬೆಂಗಳೂರು ಅಷ್ಟೇ ಐತೆ ಸ್ನೇಹಿತರೆ ಅದ್ರಾಗ ಏನೂ ಮಾಡೋಕ್ಕೆ ಬರೋಂಗಿಲ್ಲ ಜಸ್ಟ್ ಒಂದೇ ಆಪ್ಷನ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಡ್ರಿ ಇಲ್ಲಿ ಐ ಇಂಟೆಂಡ್ ಟು ಬ್ರಿಂಗ್ ದ ಫಾಲೋವಿಂಗ್ ಐ ಡಿ ವೆನ್ ಅಪಿಯರಿಂಗ್ ಫಾರ್ ದ ಎಕ್ಸಾಮಿನೇಷನ್ ಅದಲ್ಲ ಈ ಬಾಕ್ಸ್ ಮೇಲೆ ಜಸ್ಟ್ ಟಿಕ್ ಮಾಡಿರಿ ಈ ರೀತಿ ಪಾಸ್ ಮಾರ್ಕ್ ಬೀಳ್ತದೆ ಇಲ್ಲಿ ಒಂದು ಐ ಡಿ ಕಾರ್ಡ್ ಸೆಲೆಕ್ಟ್ ಮಾಡಬೇಕು ಇದೇ ಐ ಡಿ ಕಾರ್ಡ್ ಆ ಪ್ರಿಲಿಮಿನರಿ ಎಕ್ಸಾಮ್ಗೆ ಅಟೆಂಡ್ ಆಗಬೇಕಾದ್ರೆ ಈ ಐ ಡಿ ಕಾರ್ಡ್ ತೊಗೊಂಡು ಹೋಗ್ಬೇಕಾಗ್ತದೆ ಇದರೊಳಗೆ ಯಾವುದಾದ್ರೂ ಒಂದು ಐ ಡಿ ಕಾರ್ಡನ್ನು ನೀವು ಸೆಲೆಕ್ಟ್ ಮಾಡ್ಕೊಡ್ರಿ ಬೆಟರ್ ಏನಪ್ಪ ಅಂತಂದ್ರೆ ಆಧಾರ್ ಕಾರ್ಡ್ ಎಲ್ಲರ ಕಡೆ ಇರ್ತದೆ ಅದನ್ನೇ ನಾನು ಸೆಲೆಕ್ಟ್ ಮಾಡ್ಕೋತೀನಿ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಕೇಳಿದ್ರೆ ಸ್ನೇಹಿತರೆ ನೆಕ್ಸ್ಟ್ ಆಧಾರ್ ಕಾರ್ಡ್ ನಂಬರ್ ತುಂಬ್ರಿ ನೆಕ್ಸ್ಟ್ ಇಲ್ಲಿ ಡೇಟ್ ಆಫ್ ಬರ್ತ್ ತುಂಬ್ರಿ ಸ್ನೇಹಿತರೆ ಇಲ್ಲಿ ಜಸ್ಟ್ ಡೇಟ್ ಆಫ್ ಬರ್ತ್ ತುಂಬಿಕೊಡ್ರಿ ನೆಕ್ಸ್ಟ್ ಇಲ್ಲಿ ಜೆಂಡರ್ ಕೇಳಿದ್ರೆ ಮೇಲು ಫಿಮೇಲು ಟ್ರಾನ್ಸ್ಜೆಂಡರ್ ಅನ್ನೋದನ್ನಪ್ಪ ಅಂದ್ರೆ ನಿಮಗೆ ಸಂಬಂಧಿಸಿದಂಥದ್ದು ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಡ್ರಿ ನೀವು ಅವಳಿ ಮಕ್ಕಳೇನಂತ ಕೇಳಿದ್ರೆ ಅವಳಿ ಹೆಣ್ಮಕ್ಳಾಗಿರ್ಬೋದು ಅವಳಿ ಗಂಡಸು ಮಕ್ಕಳಾಗಿರ್ಬೋದು ಇನ್ ಕೇಸ್ ಅವಳಿ ಮಕ್ಕಳಿದ್ರೆ ಇಲ್ಲಿ ಎಸ್ ಕೊಡ್ರಿ ಇಲ್ಲಂದ್ರೆ ನೋ ಕೊಡ್ರಿ ಇನ್ ಕೇಸ್ ಇಲ್ಲಿ ಎಸ್ ಕೊಟ್ರಿಯಪ್ಪ ಅಂತಂದ್ರೆ ಗಣ ಮಕ್ಕಳು ಅವಳಿ ಇದ್ರು ಹೆಣ್ಮಕ್ಳಾಗಿ ಅವಳಿ ಇದ್ರು ಅಂತ ಕೇಳಿದ್ರೆ ಇಲ್ಲಿ ಜಸ್ಟ್ ನೋ ಕೊಡ್ರಿ ಸ್ನೇಹಿತರೆ ಇದು ನೆಕ್ಸ್ಟ್ ಕ್ವಶನ್ ಕೇಳಂಗಿಲ್ಲ ಇಲ್ಲಿ ಮ್ಯಾರಿಟಲ್ ಸ್ಟೇಟಸ್ ಕೇಳೋಣ ಸ್ನೇಹಿತರೆ ವೈವಾಹಿಕ ಸ್ಥಿತಿ ಕೇಳೋಣ ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಇಲ್ಲಿ ಫಾದರ್ದ ಫಸ್ಟ್ ನೇಮ್ ಕೇಳೋಣ ಸ್ನೇಹಿತರೆ ಫಾದರ್ದ ಮೊದಲನೇ ಹೆಸರು ಮಿಡಲ್ ನೇಮು ಲಾಸ್ಟ್ ನೇಮ್ ತುಂಬ್ರಿ ಅದೇ ರೀತಿ ಇಲ್ಲಿ ಮದರ್ದ ಫಸ್ಟ್ ನೇಮು ಮಿಡಲ್ ನೇಮು ಲಾಸ್ಟ್ ನೇಮ್ ತುಂಬಿಕೊಡ್ರಿ ಹಿಂಗೆ ಇದು ಏನಪ್ಪ ಅಂತಂದ್ರೆ ಮದುವೆ ಆದ್ರದ ಹೆಂಡತಿ ಹೆಸರು ಅಥವಾ ಗಂಡನ ಹೆಸರು ತುಂಬೋದಾಗ್ತದೆ ಇದೇನಪ್ಪ ಅಂದ್ರೆ ಮ್ಯಾಂಡೇಟ್ರಿ ಇಲ್ಲ ನೀವು ತುಂಬಿದ್ರೆ ತುಂಬಬಹುದು ಬಿಟ್ಟರೆ ಬಿಡಬಹುದು ನೆಕ್ಸ್ಟ್ ಅಡ್ರೆಸ್ ಫಾರ್ ಕರೆಸ್ಪಾಂಡೆನ್ಸ್ ಅಂತ ಕೇಳೋಣ ಈಗ ಪ್ರಸ್ತುತ ವಿಳಾಸ ಕೇಳೋಣ ಸ್ನೇಹಿತರೆ ಇಲ್ಲಿ ಅಡ್ರೆಸ್ ಒನ್ ಅಡ್ರೆಸ್ ಟೂ ಅಡ್ರೆಸ್ ತ್ರೀ ಅದ ಆಮೇಲೆ ಇಲ್ಲಿ ಡಿಸ್ಟಿಕ್ ಅದ ಡಿಸ್ಟಿಕ್ ತುಂಬ್ರಿ ನೋಡ್ರಿ ಅಡ್ರೆಸ್ ಒಂದಾಗ ನೀವು ಏನು ಬೇಕಾದರೂ ತುಂಬೋದು ನಿಮ್ದು ಅಡ್ರೆಸ್ ಏನದಲ್ಲ ಆ ಅಡ್ರೆಸ್ ಎಲ್ಲಿರ್ತಿರಲ್ಲ ನೀವು ಅಡ್ರೆಸ್ಸನ್ನು ತುಂಬ್ರಿ ಅಡ್ರೆಸ್ ಒಂದರಾಗೆ ತುಂಬಬಹುದು ಅಥವಾ ಏನಪ್ಪ ಹೌಸ್ ನಂಬರ್ ಹಾಕಿ ಇಲ್ಲ ಏರಿಯಾ ಹೆಸರು ಹಾಕಿ ಇಲ್ಲಿ ಕೆಳಗೆ ನಿಮ್ದು ಊರ ಹೆಸರನ್ನು ಬರಿಬೋದು ಈ ರೀತಿನೂ ತುಂಬೋದು ನೆಕ್ಸ್ಟ್ ನಿಮ್ದು
ಜಿಲ್ಲೆ ಹೆಸರು ಬರಿ ಇಲ್ಲಿ ತಾಲೂಕು ಏನಪ್ಪ ಅಂದ್ರೆ ಇಲ್ಲಿ ಸ್ಟೇಟ್ ಅನ್ನು ಸೆಲೆಕ್ಟ್ ಮಾಡ್ಕೊಡ್ರಿ ನಿಮ್ಮ ಏನಪ್ಪ ಅಂದ್ರೆ ಯಾವುದು ಪ್ರಸ್ತುತ ವಿಳಾಸ ಇರುತ್ತಲ್ಲ ಆ ಪ್ರಸ್ತುತ ವಿಳಾಸದ ಪಿನ್ ಕೋಡ್ ತುಂಬ್ರಿ ಈ ಮೇಲೆ ತುಂಬಿರತಕ್ಕಂತ ವಿಳಾಸ ಅದೇ ನಿಮ್ಮದು ಪರ್ಮನೆಂಟ್ ಅಡ್ರೆಸ್ ಆಗಿತ್ತಂದ್ರೆ ಇಲ್ಲಿ ಬಾಕ್ಸ್ ಅನ್ನು ನೋಡಿ ಸ್ನೇಹಿತರೆ ಆ ಜಸ್ಟ್ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ರಿ ಈ ರೀತಿ ಪಾಸ್ ಮಾರ್ಕ್ ಬಿಳ್ತದ ಈ ಮೇಲೆ ತುಂಬಿರತಕ್ಕಂತದ್ದೇ ತಳಗೆ ಪೇಸ್ಟ್ ಆಗ್ತದ ಇಲ್ಲ ಮೇಲೆ ತುಂಬಿರತಕ್ಕಂತ ಅಡ್ರೆಸ್ ಬೇರೆ ಆಮೇಲೆ ನಾನು ಪರ್ಮನೆಂಟ್ ಅಡ್ರೆಸ್ ಬೇರೆ ತುಂಬುತ್ತೀನಿ ನನಗೆ ಅಂತಂದ್ರೆ ಇಲ್ಲಿ ಮತ್ತೊಮ್ಮೆ ಪರ್ಮನೆಂಟ್ ಅಡ್ರೆಸ್ ತುಂಬ್ರಿ ಸ್ನೇಹಿತರೆ ಸೇಮ್ ಆತದ ಅಡ್ರೆಸ್ ತುಂಬ್ರಿ ಇಲ್ಲಿ ನಿಮ್ಮದು ಏನಪ್ಪ ಅಂದ್ರೆ ಡಿಸ್ಟ್ರಿಕ್ಟ್ ತುಂಬ್ರಿ ಇಲ್ಲಿ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ರಿ ಇಲ್ಲಿ ಏನಂತಂದ್ರೆ ನಿಮ್ಮದು ಪಿನ್ ಕೋಡ್ ತುಂಬ್ರಿ ತುಂಬಿಕೆಸಿಂದ ಏನಪ್ಪ ಅಂತಂದ್ರೆ ಜಿಎಸ್ಟಿ ಇನ್ವಾಯ್ಸ್ ಯಾವ ಅಡ್ರೆಸ್ ಮೇಲೆ ಜನರೇಟ್ ಮಾಡಿ ಅಂತಂದ್ರೆ ಇದು ಯಾವ್ದರ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಅಂತ ಬಿಗ್ ಇಶ್ಯೂ ಇಲ್ಲ ಯಾವ್ದರ ಸೆಲೆಕ್ಟ್ ಮಾಡ್ಕೊಳ್ರಿ ಈ ರೀತಿ ಏನಪ್ಪ ಅಂದ್ರೆ ಇಲ್ಲಿ ಪೇಮೆಂಟ್ ಕಾಣ್ತಿರ್ತದೆ ನಿಮಗೆ ಎಷ್ಟು ಈ ಅಪ್ಲಿಕೇಶನ್ ಫೀ ಎಷ್ಟು ತುಂಬಕ ಅಂತ ಕಿಸಿಂದ ಹೇಳಿ ನೆಕ್ಸ್ಟ್ ಇಲ್ಲಿ ವ್ಯಾಲಿಡೇಟ್ ಯುವರ್ ಡಿಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ರಿ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ವೆರಿಫೈಡ್ ಸಕ್ಸಸ್ಫುಲ್ಲಿ ಅಂತ ಬರ್ತದ ಜಸ್ಟ್ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ರಿ ಓಕೆ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೆಕ್ಸ್ಟ್ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ರಿ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಕೇಳ್ತಂದ್ರೆ ಡಿಗ್ರಿ ಬಗ್ಗೆ ಕೇಳ್ತ ಸ್ನೇಹಿತರೆ ಫಸ್ಟ್ ಗೆ ನೋಡ್ರಿ ಗ್ರಾಜುಯೇಷನ್ ಪಾಸ್ ಆಗಿದ್ರ ಬಗ್ಗೆ ಕೇಳ್ತಾನೆ ಪಾಸ್ ಆಗಿರೋ ಏನ ಇನ್ನ ಓದಾ ಕುಂತಿರೋ ಅಂತ ಕೇಳ್ತಾನೆ ಜಸ್ಟ್ ಪಾಸ್ ಆದ್ರೆ ಪಾಸ್ ಮೇಲೆ ಕ್ಲಿಕ್ ಸೆಲೆಕ್ಟ್ ಮಾಡ್ಕೊಡ್ರಿ ಇನ್ನ ಇನ್ನ ಓದ್ತಾ ಇದ್ರೆ ಜಸ್ಟ್ ಅಪಿಯರಿಂಗ್ ಮೇಲೆ ಅಪಿಯರಿಂಗ್ ಅನ್ನು ಸೆಲೆಕ್ಟ್ ಮಾಡ್ಕೊಡ್ರಿ ನೆಕ್ಸ್ಟ್ ಸ್ಟ್ರೀಮ್ ಕೇಳಾನ ನೀವು ಏನ ಆರ್ಟ್ಸ್ ಕಾಮರ್ಸ್ ಇಂಜಿನಿಯರಿಂಗ್ ಏನಂತ ಗಿಸಿಂದ ಹೇಳಿ ಇಲ್ಲಿ ನಿಮಗೆ ಅಪ್ಲಿಕೇಬಲ್ ಇರತಕ್ಕಂತದನ್ನ ಸೆಲೆಕ್ಟ್ ಮಾಡ್ಕೊಡ್ರಿ ನೆಕ್ಸ್ಟ್ ಯಾವ ಕಾಲೇಜ್ ನ್ಯಾಗ ಓದಿರಲ್ಲ ಆ ಕಾಲೇಜ್ ದ ಹೆಸರು ತುಂಬ್ರಿ ಆ ಕಾಲೇಜ್ ಯಾವ ಊರಲ್ಲಿ ಇತ್ತು ಆ ಊರ ಹೆಸರು ತುಂಬ್ರಿ ಆಮೇಲೆ ಯಾವಾಗ ಆ ಡಿಗ್ರಿ ಮುಗಿಸಿರಿ ಆ ಡಿಗ್ರಿ ಮುಗಿಸಿರ್ತಕ್ಕಂಥ ದಿನಾಂಕ ತುಂಬ್ರಿ ಇಲ್ಲಿ ಅಪಿಯರಿಂಗ್ ಅಂತ ಸೆಲೆಕ್ಟ್ ಮಾಡಿದ್ರೆ ಇದು ಬರಂಗಿಲ್ಲ ಸ್ನೇಹಿತರೆ ಓಕೆನಾ ನೆಕ್ಸ್ಟ್ ಪರ್ಸೆಂಟೇಜ್ ತುಂಬ್ರಿ ಡಿಗ್ರಿ ಒಳಗೆ ಅಗ್ರಿಗೇಟ್ ಪರ್ಸೆಂಟೇಜ್ ತೆಗಿಬೇಕು ಆರು ಸೆಮ್ಮಿಂದ ಸೇರಿ ಫೈನಲ್ ಇಯರ್ಗೆ ಏನು ಅಗ್ರಿಗೇಟ್ ಪರ್ಸೆಂಟೇಜ್ ಬರ್ತಲ್ಲ ಆ ಪರ್ಸೆಂಟೇಜ್ ತೆಗಿಬೇಕು ಆ ಪರ್ಸೆಂಟೇಜ್ ಇಲ್ಲಿ ತುಂಬಬೇಕು ನೆಕ್ಸ್ಟ್ ಇಲ್ಲಿ ಯಾವ ರೀತಿ ಪಾಸ್ ಆಗಿರಿ ಫಸ್ಟ್ ಕ್ಲಾಸು ಸೆಕೆಂಡ್ ಕ್ಲಾಸು ಥರ್ಡ್ ಏನಪ್ಪ ಅಂದ್ರೆ ಪಾಸ್ ಕ್ಲಾಸು ಅಂತ ಕೇಳ್ತಾನ ನಿಮ್ಗೆ ಅಪ್ಲಿಕೇಬಲ್ ಇರ್ತಕ್ಕಂಥದ್ದನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ ನೆಕ್ಸ್ಟ್ ಈಗ ಡಿಗ್ರಿ ತುಂಬಿದ ಮೇಲೆ ಇಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಬಗ್ಗೆ ಡೀಟೇಲ್ಸ್ ಕೇಳ್ತಾನೆ ಸ್ನೇಹಿತರೆ ನಿಮ್ದೇನಾದರೂ ನಿಮ್ಮದು ಸ್ನಾತಕೋತ್ತರ ಪದವಿ ಮುಗಿದಿತ್ತು ಅಂತಂದ್ರೆ ಜಸ್ಟ್ ಯಾವುದು ಮುಗಿದಿದ್ದಾರೆ ಯಾವುದು ಸ್ಟ್ರೀಮ್ ಒಳಗೆ ಮುಗಿದು ಆರ್ಟ್ಸು ಸೈನ್ಸು ಕಾಮರ್ಸು ಅಂತ ಅನ್ನೋದ್ರ ಬಗ್ಗೆ ತುಂಬಬೇಕು ಸೇಮ್ ಅದೇ ರೀತಿ ಸ್ನಾತಕೋತ್ತರ ಪದವಿ ಮುಗಿಸಿರ್ತಕ್ಕಂಥ ಕಾಲೇಜ್ ಹೆಸರು ಆಮೇಲೆ ಕಾಲೇಜ್ ಯಾವ ಊರಲ್ಲಿ ಐತೆ ಆ ಸಿಟಿ ಹೆಸರು ಯಾವಾಗ ಸ್ನಾತಕೋತ್ತರ ಬಗ್ಸಿ ಮುಗಿಸಿರಿ ಅಂತ ಅನ್ನೋದ್ರ ಬಗ್ಗೆ ದಿನಾಂಕ ಆದಮೇಲೆ ಪರ್ಸೆಂಟೇಜ್ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಇನ್ ಕೇಸ್ ಏನಾದರೂ ಪ್ರೊಫೆಷನಲ್ ಕ್ವಾಲಿಫಿಕೇಶನ್ ಮುಗಿದಿತ್ತಪ್ಪ ಅಂತಂದ್ರೆ ಈ ಪ್ರೊಫೆಷನಲ್ ಕ್ವಾಲಿಫಿಕೇಶನ್ಗೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಐತೆ ಅದನ್ನು ನೀವು ತುಂಬಬೇಕು ಸ್ನೇಹಿತರೆ ನೆಕ್ಸ್ಟ್ ನಿಮಗೆ ಫ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಬೇಕೇನಂತ ಕೇಳೋಣ ಇನ್ ಕೇಸ್ ನಿಮಗೆ ಎಕ್ಸಾಮಿನೇಷನ್ ಟ್ರೈನಿಂಗ್ ಬೇಕಾಗಿತ್ತು ಅಂತ ತಿಳ್ಕೊಳ್ರಿ ಪೂರ್ವ ಮೊದಲನೇ ಏನಪ್ಪ ಅಂದ್ರೆ ಫ್ರೀಯಾಗಿ ಕೊಡ್ತಾರೆ ಇದು ಬೇಕಾಗಿತ್ತಂದ್ರೆ ಇಲ್ಲಿ ಎಸ್ ಕೊಡ್ಬೇಕು ಆಮೇಲೆ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ಟೇಟ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಏನಪ್ಪ ಅಂತಂದ್ರೆ ಸೆಂಟರ್ ಫಾರ್ ಫ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಇದು ನಿಮ್ಮದು ಎಕ್ಸಾಮಿನೇಷನ್ ಸೆಂಟರನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಇದೇನಪ್ಪ ಅಂತಂದ್ರೆ ಫ್ರೀ ಎಕ್ಸಾಮಿನೇಷನ್ ಟ್ರೈನಿಂಗಿಗೆ ಏನಪ್ಪ ಅಂದ್ರೆ ಅದರದೇ ಒಂದು ಎಕ್ಸಾಮ್ ನಡೆಸ್ತಾರೆ ಅದು ಏನಪ್ಪ ಅಂದ್ರೆ ಎಕ್ಸಾಮಿನೇಷನ್ ಸೆಂಟರನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಇನ್ ಕೇಸ್ ಇಲ್ಲಿ ನೋ ಅಂತ ಕೊಟ್ರಿ ಅಂತ ಕೊಡ್ರಿ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಿದ್ರೆ ಏನೂ ಕೇಳಂಗಿಲ್ಲ ಓಕೆನಾ ಇಲ್ಲಿ ಲ್ಯಾಂಗ್ವೇಜ್ ನೌನ್ ಅಂತ ಕೇಳ್ತದೆ ಅಂದ್ರೆ ನಿಮಗೆ ಯಾವ್ಯಾವ ಭಾಷೆ ಗೊರ್ತೈತಿ ಅಂತ ಅನ್ನೋದ್ರ ಬಗ್ಗೆ ಇಲ್ಲಿ ಮೂರು ಭಾಷೆಯನ್ನು ತುಂಬಬೇಕು ಆ ಭಾಷೆ ಓದಕ್ಕೆ ಬರೆಯೋಕ್ಕೆ ಸ್ಪೀಕ್ ಬರ್ತಪ್ಪ ಅಂದ್ರೆ ಈ ಮೂರು ಬಾಕ್ಸ್ ಅನ್ನು ಟಿಕ್ ಮಾಡ್ಕೊಳ್ಬೇಕು ಓಕೆನಾ ಟಿಕ್ ಮಾಡಿ ಇಲ್ಲಿ ವ್ಯಾಲಿಡೇಟ್ ಇವರ ಡೀಟೇಲ್ಸ್ ಐತೆ ನೋಡಿ ಸ್ನೇಹಿತರೆ ಈ ವ್ಯಾಲಿಡೇಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ರಿ ವ್ಯಾಲಿಡೇಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ವೆರಿಫೈಡ್ ಸಕ್ಸಸ್ಫುಲ್ಲಿ ಅಂತ ಮೆಸೇಜ್ ಅಪಿಯರ್ ಆಗ್ತದೆ ಇಲ್ಲಿ ಜಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡ್ರಿ ಓಕೆ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ರಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇಲ್ಲಿ ತನಕ ಏನು ಅಪ್ಲಿಕೇಶನ್ ತುಂಬಿರ್ತಿರಲ್ಲ ಅದೆಲ್ಲವನ್ನ ಒಮ್ಮೆ ಡಿಸ್ಪ್ಲೇ ಆಗ್ತದೆ ಪ್ರಿವ್ಯೂ ಆಗ್ತದೆ ಓಕೆನಾ ಒನ್ ಟೈಮ್ ಎಲ್ಲವನ್ನ ಅಪ್ಲಿಕೇಶನ್ ನೀಟಾಗಿ ಚೆಕ್ ಮಾಡ್ಕೊಡ್ರಿ ಏನಾದರೂ ಚೇಂಜಸ್ ಅದನ್ನು ನೋಡ್ಕೊಡ್ರಿ ಇನ್ ಕೇಸ್ ಏನಾದರೂ ಚೇಂಜಸ್ ಇತ್ತು ಅಂದರೆ ಇಲ್ಲಿ ಜಸ್ಟ್ ಬ್ಯಾಕ್ ಅಂತ ಸ್ನೇಹಿತರೆ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ ಕ್ಲಿಕ್ ಮಾಡಿ ಮತ್ತೊಮ್ಮೆ ಅರ್ಜಿಯನ್ನು ಎಲ್ಲಿ ತಪ್ಪಾಗಿರ್ತದೆ ಅದನ್ನು ತಿದ್ದುಪಡಿ ಮಾಡಿ ಮತ್ತೊಮ್ಮೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿರಿ ಸ್ನೇಹಿತರೆ ಇನ್ ಕೇಸ್ ನೀವು ತುಂಬಿರ್ತಕ್ಕಂಥ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇತ್ತಂದ್ರೆ ಇಲ್ಲಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿರಿ ಈ ಎರಡನೇ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿರಿ ಮೂರನೇ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಡ್ರಿ ಒಂದು ಎರಡು ಎರಡನೇ ಬಾಕ್ಸ್ ತನಕ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿ ಇಲ್ಲಿ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿರಿ ಇಲ್ಲಿ ಜಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿರಿ ಆರ್ ಯು ಶೂರ್ ಟು ಕಂಟಿನ್ಯೂ ಅಂತ ಕೇಳ್ತಾನೆ ಜಸ್ಟ್ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿರಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ
ಅಪ್ಲೋಡ್ಸ್ ನ್ಯಾಗ ಲೆಫ್ಟ್ ತಂಬ್ ಇಂಪ್ರೆಷನ್ ಆಮೇಲೆ ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಅಪ್ಲೋಡ್ ಮಾಡಬೇಕಾಗ್ತದ. ಲೆಫ್ಟ್ ತಂಬ್ ಇಂಪ್ರೆಷನ್ದು 20 KB ಇಂದ 50 KB ಒಳಗಡೆ ಇರಬೇಕು, 20 ರಿಂದ 50 KB ಒಳಗಡೆ ಇರಬೇಕು. ಈ ಹ್ಯಾಂಡ್ ರಿಟನ್ ಡಿಕ್ಲರೇಷನ್ 50 KB ಇಂದ 100 KB ಒಳಗಡೆ ಇರಬೇಕು. ಈ ರೀತಿ ಏನಪ್ಪ ಅಂದ್ರೆ ನೀವು ರಿಸೈಜ್ ಮಾಡ್ಕೊಂಡಿರಬೇಕು ಸ್ನೇಹಿತರೆ. ಓಕೆನಾ, ನಾನು ಜಸ್ಟ್ ರಿಸೈಜ್ ಮಾಡ್ಕೊಂಡಿನಿ. ಅದಕ್ಕೆ ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ರೀತಿ 3 ಆಪ್ಷನ್ ಓಪನ್ ಆಗ್ತವೆ. ಇಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ತೀನಿ. ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ತಂಬ್ ಇಂಪ್ರೆಷನ್ ಅಂತ ಐತೆ ನೋಡಿ ಸ್ನೇಹಿತರೆ. ತಂಬ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ತೀನಿ. ಈ ರೀತಿ ಪ್ರಿವ್ಯೂ ಬರ್ತದೆ. ಜಸ್ಟ್ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ಏನಾಯ್ತಪ್ಪ ಅಂದರೆ ತಂಬ್ ಇಂಪ್ರೆಷನ್ ಏನಾಯ್ತು ಸ್ನೇಹಿತರೆ, ಅಪ್ಲೋಡ್ ಆಯಿತು. ನೀವು ಒಮ್ಮೆ ಚೆಕ್ ಮಾಡ್ಬೇಕಾಗಿತ್ತಂದ್ರೆ ಜಸ್ಟ್ ಇಲ್ಲಿ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಆ ತಂಬ್ ಇಂಪ್ರೆಷನ್ ಕಾಣ್ತದೆ. ಈ ಜಸ್ಟ್ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ತಂಬ್ ಇಂಪ್ರೆಷನ್ ಕಾಣ್ತದೆ. ಜಸ್ಟ್ ಏನಪ್ಪ ಅಂದ್ರೆ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಈಗ ಹ್ಯಾಂಡ್ ರಿಟನ್ ಡಿಕ್ಲರೇಷನ್, ಜಸ್ಟ್ ಮತ್ತೊಮ್ಮೆ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ರಿಸೈಜ್ ಆಗಿರ್ತಕ್ಕಂಥದ್ದು, ರೀಸೆಂಟ್ ರಿಸೈಜ್ ಆಗಿರ್ತಕ್ಕಂಥದ್ದು ಇಲ್ಲಿ ಕಾಣ್ತಿರ್ತದೆ ಸ್ನೇಹಿತರೆ. ಆ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿರಿ. ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಡಿಕ್ಲರೇಷನ್ ಕಾಣ್ತದೆ. ಜಸ್ಟ್ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ನಿಮ್ದೇನಾಯ್ತದೆ, ಆ ಎರಡು ಲೆಫ್ಟ್ ತಂಬ್ ಇಂಪ್ರೆಷನು ಆಮೇಲೆ ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಏನಪ್ಪ ಅಂತಂದ್ರೆ ಅಪ್ಲೋಡ್ ಆಯ್ತು ಸ್ನೇಹಿತರೆ. ನೋಡ್ರಿ, ಆಗ್ಲೇ ಹೇಳ್ದಂಗೆ ಸೈಜ್ 20 KB ಇಂದ 50 KB ಒಳಗಿರ್ಬೇಕು. 20 ರಿಂದ 50 KB ಒಳಗೆ ಲೆಫ್ಟ್ ತಂಬ್ ಇಂಪ್ರೆಷನ್ದು ಸೈಜ್ ಇರಬೇಕು. 50 KB ಇಂದ 100 KB ಒಳಗಡೆ ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಇರ್ಬೇಕು. ಅದಕ್ಕೆ ಫೈಲ್ ನೇಮ್ ಏನದಲ್ಲ ಸ್ಪೇಸ್ ಬಿಡಂಗಿಲ್ಲ. ಜಸ್ಟ್ ತಂಬ್ ಇಂಪ್ರೆಷನ್ಗೆ ತಂಬ್ ಅಂತ ಕೊಡ್ರಿ, ತಂಬ್ ಅಂತ ರಿನೇಮ್ ಕೊಡ್ರಿ. ಹ್ಯಾಂಡ್ ರಿಟನ್ ಡಿಕ್ಲರೇಷನ್ಗೆ ಜಸ್ಟ್ ಡಿಕ್ಲರೇಷನ್ ಅಂತ ಹೆಸರು ಕೊಡ್ರಿ. ಹೆಸರು ಕೊಟ್ಟು ಅಪ್ಲೋಡ್ ಮಾಡೋ ಸ್ನೇಹಿತರೆ ಅಪ್ಲೋಡ್ ಆಗ್ತದೆ. ಈ ಕ್ಯಾಪ್ಚ ಕೂಡ ಈ ಬಾಕ್ಸ್ನಾಗ ತುಂಬಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಮೆಸೇಜ್ ಡಿಸ್ಪ್ಲೇ ಆಗ್ತದೆ. ಜಸ್ಟ್ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗ ಪೇಮೆಂಟ್ ಸೆಕ್ಷನ್ಗೆ ಬಂದು ಸ್ನೇಹಿತರೆ, ಇಲ್ಲಿ 750 ರೂಪಾಯಿ ಪೇಮೆಂಟ್ ಇರ್ತದೆ. ಈ ಕ್ಯಾಪ್ಚ ಕೂಡ ಇಲ್ಲಿ ತುಂಬ್ರಿ. ತುಂಬಿಗೇಶನ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿರಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಮೆಸೇಜ್ ಡಿಸ್ಪ್ಲೇ ಆಗ್ತದೆ. ಜಸ್ಟ್ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಈಗೇನಾಯ್ತಂದ್ರೆ ಪೇಮೆಂಟ್ ಪೇಜಿಗೆ ಹೋಗುತ್ತೆ ಸ್ನೇಹಿತರೆ. ಈಗ ಪೇಮೆಂಟ್ ಒಳಗೆ ನೋಡ್ರಿ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಆಮೇಲೆ ಅದರ ಡೆಬಿಟ್ ಕಾರ್ಡ್ಸ್, ಇಂಟರ್ನೆಟ್ ಬ್ಯಾಂಕಿಂಗ್, ವ್ಯಾಲೆಟ್, QR ಕೋಡ್, ಆಮೇಲೆ UPI, ಇಷ್ಟು ಫೆಸಿಲಿಟಿಗಳವ. ಯಾವುದರ ಸೆಲೆಕ್ಟ್ ಮಾಡಿಕೊಂಡು ನೀವು ಪೇಮೆಂಟನ್ನು ಮಾಡಬಹುದು. ಜಸ್ಟ್ ನೀವು ನೋಡ್ರಿ, ಡೆಬಿಟ್ ಕಾರ್ಡ್ ಪೇಮೆಂಟ್ ಮಾಡಬೇಕಾಗಿತ್ತಂದ್ರೆ ಎರಡನೇ ಆಪ್ಷನ್ ನಾನು ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲಿ ATM 16 ಡಿಜಿಟ್ ನಂಬರ್ ಹಾಕ್ರಿ. ಇಲ್ಲಿ ಎಕ್ಸ್ಪೈರಿ ಮಂತ್, ಎಕ್ಸ್ಪೈರಿ ಇಯರ್, ATMದ ಬ್ಯಾಕ್ ಸೈಡ್ CVV 3 ಡಿಜಿಟ್ ಕೋಡ್ ಇರ್ತದೆ, ಆ ಕೋಡ್ ಇಲ್ಲಿ ಹಾಕ್ರಿ. ATMದ ಯಾರ್ದು ಇರ್ತದಲ್ಲ ಅವ್ರದ್ದು ಹೆಸರು ಇಲ್ಲಿ ತುಂಬಿ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿರಿ. ನಿಮಗೊಂದು OTP ಬರ್ತದೆ, ಅಂದರೆ ATM ಕಾರ್ಡ್ ಹೋಲ್ಡರ್ ಯಾರು ಇರ್ತಾರಲ್ಲ ಅವ್ರಿಗೆ ಒಂದು OTP ಬರ್ತದೆ. ಜಸ್ಟ್ OTP ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿರಿ. ಪೇಮೆಂಟ್ ಸಕ್ಸಸ್ಫುಲಿ ಆಗ್ತದೆ. ಪೇಮೆಂಟ್ ಆಗಿರ್ತಕ್ಕಂಥದ್ದು ಒಂದು ಅಕ್ನಾಲೆಜ್ಮೆಂಟ್ ಜನ್ರೇಟ್ ಆಗ್ತದೆ. ಅಕ್ನಾಲೆಜ್ಮೆಂಟ್ ಪ್ರಿಂಟ್ ತೊಗೊಂಡು ಇಟ್ಕೊಳ್ರಿ. ಅದೇ ರೀತಿ ಏನಪ್ಪ ಅಂದ್ರೆ ಮತ್ತೊಮ್ಮೆ ಲಾಗಿನ್ ಆಗಿ ಅಪ್ಲಿಕೇಶನ್ ಕೂಡ ಪ್ರಿಂಟ್ ತೊಗೊಂಡು ಇಟ್ಕೊಳ್ರಿ ಸ್ನೇಹಿತರೆ. ಇದಿಷ್ಟೇನಂತಂದ್ರೆ SBI PO ಅಪ್ಲಿಕೇಶನ್ ಪ್ರೋಸೆಸ್ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.